ಗೆಳೆಯರೇ, ಈಗ ನಾವು ನಮ್ಮ ಮೊದಲನೇ ದಿನದ ಪ್ರವಾಸದ ಕೊನೆ ಸಾಯಂಕಾಲ ಆಗ್ತಾ ಇದೆ. ಈಗ ಜಿ ವಿ ಕೆ ಕಲ್ಚರ್ ಪಾರ್ಕ್ ಹೋಗ್ತಾ ಇದ್ದೀವಿ. ಇದೊಂದು ದೊಡ್ಡ ಗುಡ್ಡ ಕಡಿದು ಈ ರಸ್ತೆಗಳು ಮಾಡಿ ಈ ಪಾರ್ಕನ್ನು ಮಾಡಿದ್ದಾರೆ. ಕೆಳಗಡೆ ನಮ್ಮ ವೆಹಿಕಲ್ ಬಿಟ್ಬಿಡ್ಬೇಕು. ಇಲ್ಲಿ ಹೋಗ್ತಾ ಇದ್ದೀವಿ, ಹೋಗ್ತಾ ಇದ್ದಂಗೆ ನಮ್ಮ ವೆಹಿಕಲ್ ಬಿಟ್ಬಿಟ್ಟು ಅವ್ರ ವೆಹಿಕಲಲ್ಲಿ ಟಿಕೆಟ್ ತೊಗೊಂಡು ಮೇಲಕ್ಕೆ ಹೋಗ್ತೀವಿ. ನೋಡಿ, ಅಲ್ಲಿ ಮೇಲ್ಗಡೆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಏನಂದರೆ ಅದು ನಮ್ಮ ಗರುಡ ಪುರಾಣ, ಮಹಾವಿಷ್ಣುವಿನ ವಾಹನ ಗರುಡ ಅಂತ ನಾವೆಲ್ಲ ಹೇಳ್ತೀವಲ್ಲ, ಆ ಥರ ಇವರು ಗರುಡನ ಬಹಳ ನಂಬುತ್ತಾರೆ. ನೋಡಿ, ಇಲ್ಲಿ ಪಾರ್ಕಿಂಗ್ ಲಾಟು, ಇಲ್ಲಿ ಬಂದ್ವಿ, ಇಲ್ಲಿ ನಮ್ಮ ವೆಹಿಕಲ್ ಬಿಟ್ಬಿಡ್ತೀವಿ, ಇಲ್ಲಿಂದ ಅವರ ಒಂದು ಬ್ಯಾಟ್ರಿ ಕಾರಲ್ಲಿ ಮೇಲುಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಆ ಬ್ಯಾಟ್ರಿ ಕಾರೆಲ್ಲ ದೂರದಲ್ಲಿ ನೋಡಿದ್ವಲ್ಲ ನಾವು. ಸೊ ಎಷ್ಟು ಸುಂದರವಾಗಿದೆ, ಎಷ್ಟು ಪ್ಲ್ಯಾಂಡಾಗಿ ಮಾಡಿದ್ದಾರೆ. ಇದು ನಾವು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಬೇಕಾದ್ರೇ ನಾವು ಸ್ಕೈಯಿಂದ ನೋಡಿದ್ವಿ, ಏನೋ ಒಂದು ಬೊಂಬೆ ಅಂದ್ಕೊಂಡ್ವಿ. ಮತ್ತು ನಾವು ಇದ್ದಂಥ ಹೋಟ್ಲು, ನಾವಿರುವಂಥ ಅವಳು ಇಳ್ಕೊಂಡಿರುವಂಥ ಹೋಟ್ಲ್ ಇದೆಯಲ್ಲ, ಆ ಹೋಟ್ಲಿನ ಎದುರುಗಡೆನೂ ಹೋಟ್ಲಿನ ನಮ್ಮ ರೂಮಿಂದನೇ ಕಾಣಿಸುತ್ತೆ ಇದು. ನೋಡಿ, ಇಲ್ಲೂ ಒಂದು ಗಾಳಿಪಟ ಆಡ್ತಾ ಇದೆ. ನೋಡಿ, ಈ ಥರ ಗಾಳಿಪಟಗಳು ಈ ನಾವು ಬಾಲಿನಲ್ಲಿ ಬೆಳಗ್ಗೆಯಿಂದ ಹೆಚ್ಚು ಕಮ್ಮಿ ನೂರಾರು ಗಾಳಿಪಟ ನೋಡಿದ್ದೀನಿ. ಒಂದೊಂದು ಗಾಳಿಪಟ ಏನು ಅಂದರೆ ನಿಮ್ಗೆ ನೋಡೋಕ್ಕೆ ಚಿಕ್ಕದಾಗಿ ಕಾಣಿಸ್ತತ್ತೆ ಮೇಲ್ಗಡೆಯಲ್ಲಿ. ಅಲ್ಲಿ ಕೆಳಗಡೆ ನೇತಾಕಿರ್ತಾರೆ, ಒಂದು 6 ಅಡಿಯಿಂದ 8 ಅಡಿ ಅಷ್ಟು ಅಗಲ ಇರುತ್ತೆ, ಅಥವಾ ಒಂದು 6 ಅಡಿಗೆ 6 ಅಡಿ ಇರುತ್ತೆ. ನೋಡಿ, ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ವಾಪಸ್ ಇಲ್ಲಿಗೆ ಬರ್ತೀನಿ. ಜಿ ವಿ ಕೆಗೆ ಗರುಡ ವಿಷ್ಣು ಕೆಂಜಾಣ ಅಂತ ನೋಡಿ, ಆ ಗುಡ್ಡಗಳೆಲ್ಲ ಕಡ್ದಿದ್ದಾರೆ ಅಲ್ಲಿ, ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಹೋದಾಗ ಆಮೇಲೆ ತೋರಿಸ್ತೀನಿ. ನೋಡಿ, ಇದೆಲ್ಲ ಗುಡ್ಡನೇ ಇದು. ಈ ಬಿಲ್ಡಿಂಗ್ ಹಿಂದ್ಗಡೆ ಏನು ಗುಡ್ಡ ಕಪ್ಪು ಕಾಣಿಸ್ತಾ ಇದೆ, ಇದೆಲ್ಲ ಗುಡ್ಡನೇ. ನೋಡಿ, ವೆಹಿಕಲ್ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ ನಾವೀಗ. ನೋಡಿ, ಇಲ್ಲಿ ಅದೊಂದು ಪಾರ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಎಷ್ಟು ಸ್ವಚ್ಛವಾಗಿದೆ. ನಾನು ಇದಕ್ಕೆ ಹೋದಾಗ ಮಧ್ಯಪ್ರದೇಶದಲ್ಲಿ ಎಂಥದ್ದು ನಮ್ಮ ಮಾನ್ಯುಮೆಂಟ್ಸ್ ಇದೆಯಲ್ಲ, ಯಾವುದು ನಮ್ಮದು ಮಹಾರಾಷ್ಟ್ರದಲ್ಲಿ ಒಂದು ಮಾನ್ಯುಮೆಂಟ್ಸ್ ಇದೆ, ನಮಗೆ ನೆನಪಾಗ್ತಾ ಇಲ್ಲ ನನಗೆ. ಅಜಂತಾ ಎಲ್ಲೋರಾ ಕೇವ್ಸ್. ಈ ಅಜಂತಾ ಕೇವ್ಸ್ಗೆ ಹೋದಾಗ ನನಗೆ ಈ ಥರ ಫೀಲಿಂಗ್ ಬಂತು. ಅಲ್ಲೂ ಇದೇ ಥರ ಗುಹೆಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ತುಂಬ ನೀಟಾಗಿ, ಅಲ್ಲೂ ಇದೇ ಥರ ಟೆಂಪ್ರೇಚರು 40-42 ಇರುತ್ತೆ, ಇಲ್ಲೂ 42 ಇರುತ್ತೆ. ನೋಡಿ, ಇಲ್ಲಿ ಏನೋ ಒಂದು ಹಣ್ಣು ಬಿಟ್ಟಿದೆ, ಆ ಹಣ್ಣು ಏನು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಮೇಲ್ಗಡೆ. ಇಲ್ಲಿ ನೋಡ್ತಾ ಇದ್ದರೆ ಬಹುಶಃ ಇದು ಒಬ್ಬ ಯಾವುದೋ ದೇವ ಮಾನವ ಅಲ್ಲಿಗೆ ಇಬ್ಬರು ಹೆಣ್ಮಕ್ಳು ನಿಂತಿದ್ದಾರೆ, ವೆಲ್ಕಮ್ ಮಾಡ್ತಾ ಇದೆ, ಕರಿತಾ ಇದೆ. ನಮ್ಮವರೆಲ್ಲ ಫೋಟೋಗಳು ತೆಗೆಸ್ಕೊಳ್ತಾ ಇದ್ದಾರೆ. ಗರುಡ ವಿಷ್ಣು ಕೆಂಚಾಣ ಅಂತ ಮಹಾವಿಷ್ಣುವಿನ ಒಂದು ಕತೆ, ಮತ್ತು ಸಮುದ್ರ ಮಂಥನದ ಕಥೆಯನ್ನು ಒಂದು ಕಥಾರೂಪದಲ್ಲಿ ತೋರಿಸ್ತಾರಂತೆ. ಇಲ್ಲಿ ಬರೋವಾಗ ನಮ್ಮ ಗೈಡ್ ನಮ್ಗೆ ಹೇಳ್ಕೊಂಬಂದ. ಯಾವಾಗಲೇ ಕತ್ಲಾಗ್ತಾ ಇದೆ. ಇಲ್ಲಿ ಸಾಯಂಕಾಲನೇ ಜನ ಇರ್ತದೆ, ಕೆಲವರು ನಡ್ಕೊಂಡು ಹೋಗ್ತಾರೆ ಮೇಲಕ್ಕೆ. ನಾವು ಟಿಕೆಟ್ ತೊಗೊಳ್ತಾ ಇದ್ದಾರೆ ನಮ್ಮವರು, ಹೋಗ್ಬಿಟ್ಟು ನೋಡಿ ಟಿಕೆಟ್ ಅದೆಷ್ಟೋ ರುಪೀಸ್, ಇಂಡೋನೇಷ್ಯಾ ರುಪೀಸ್ ಇದೆ, 200 ಏನೋ ಇದೆ, 2 ಲ್ಯಾಕ್ಸ್ ಒಬ್ಬೊಬ್ಬರಿಗೆ, ನಾಟ್ 200 ಅಲ್ಲ, 2 ಲ್ಯಾಕ್ಸ್ ಏನೋ ಇದೆ ಆ ಥರದ್ದು ಅಲ್ಲೆಲ್ಲ. ನಿಮಗೆ ವಿಚಿತ್ರ ಅನಿಸುತ್ತೆ, ನಮ್ಮ ಗೈಡ್ ತೊಗೊಳ್ತಾ ಇದ್ದಾನೆ. ಎಲ್ಲ ನಮ್ಮ ಪ್ಯಾಕೇಜಲ್ಲೇ ಸೇರಿಬಿಡುತ್ತೆ ಟಿಕೆಟು ಎಲ್ಲ. ಶಟಲ್ ನೋಡಿ ಇಲ್ಲಿದೆ, ನೋಡಿ ಎಷ್ಟು, 3-2.50 ಅದೇ 2 ಲಕ್ಷ ರೂಪಾಯಿ ಮೇಲ್ಗಡೆ ಹೋಗೋದಕ್ಕೆ ಬಗ್ಗಿ ಕಾರು. ಈಟ್ ಏನಿದು, ಈಟ್ ಅಂಡ್ ಟ್ರಿಪ್ಪು, ತಿಂಡಿ ಮತ್ತು ಇದಕ್ಕೆ 200, ಬಗ್ಗಿ ಕಾರ್ಗೆ ಮಾತ್ರ ಅದು 40,000 ರುಪೀಸು ಆ ಥರ ಮೇಲ್ಗಡೆ ಹೋಗ್ಲಿಕ್ಕೆ ಮಾತ್ರ. ಸೊ ವಿ ಕಾಲ್ಡ್ ಬಗ್ಗಿ ಕಾರ್ಸ್, ಬಗ್ಗಿ ಅಂತ ಆ ಕಾರ್ಗೆ. ಈಗ ಹೋಗ್ತೀವಿ, ನೀವು ನೋಡಿ ಈಗಾಗಲೇ ಕತ್ಲಾಗ್ತಾ ಇದೆ. ನಾವು ನೋಡಿ, ಇದು ಇಲ್ಲಿದೆ ನೋಡಿ, ಇದು ಹೇಗೆ ಸಮುದ್ರ ಮಂಥನ ಆಯಿತು, ಹೇಗೆ ಇದು. ಇದು ಸಾಯಂಕಾಲ ಕಥಾರೂಪದಲ್ಲಿ ತೋರಿಸ್ತಾರಂತೆ, ಏನೋ ಅವರು ಇಂಡೋನೇಷ್ಯಾ ಭಾಷೆಯಲ್ಲಿ ಹಾಕ್ಕೊಂಡಿದ್ದಾರೆ ಅದು. ಸೊ ಇದು ನಮಗೆಲ್ಲ ಪ್ಯಾಕೇಜಲ್ಲಿ ಸಿಗುತ್ತೆ. ನೋಡಿ, ಮೇಲಕ್ಕೀಗ ನಾವು ಬಗ್ಗಿನಲ್ಲಿ ಹೋಗ್ತಾ ಇದ್ದೀವಿ ಈಗ ಕೆಳಗಡೆಗೆ. ಜಿ ವಿ ಕೆ ಧರ್ಮ ಹಿಂದೂ ಅಂದ್ರೆ ಏನ್ ಖುಷಿ ಬರುತ್ತೆ ನೋಡಿ, ಫ್ರಮ್ ಹಿಂದೂ ಕಂಟ್ರಿ ಇಂಡಿಯಾ, ನಾವು ಮೋದಿ ನೋಡಿ. ಇಲ್ಲಿ ಎಷ್ಟು ಸುಂದರವಾಗಿ ಬಂಡೆಗಳೆಲ್ಲ ಕಡಿದು ರಸ್ತೆ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ, ಬಹಳ ಸುಂದರವಾಗಿದೆ. ವಿಷ್ಣು ಗರುಡ ಕೆಂಚಾಣ, ಕೆಂಚಾಣ ಕೆಂಚಾಣ ಮೀನ್ಸ್ ಟ್ರಾನ್ಸ್ಪೋರ್ಟ್, ಟ್ರಾನ್ಸ್ಪೋರ್ಟ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಅಂತ. ನೋಡಿ, ಇಲ್ಲಿ ಏನೋ ಒಂದು ತಯಾರಿ ನಡೀತಾ ಇದೆ. ನೋಡಿ, ಇದೆಲ್ಲ ನಾನು ಫಸ್ಟ್ ಏನನ್ಕೊಂಡೆ, ಏನು ನಮ್ಮ ಇದರ ವಾಲ್ಸು ಅಂದ್ಕೊಂಡೆ, ರೆಸಿನ್ನಲ್ಲಿ ಫೈಬರ್, ಇದರ ಫೈಬರಲ್ಲಿ ಮಾಡ್ತಾರಲ್ಲ ಆ ವಾಲ್ಸು ಅಂತ ಅಂದ್ಕೊಂಡೆ. ಅದು ಸ್ಟ್ರಕ್ಚರ್ ನೋಡಿದಾಗ ಒಂಥರ ಮಣ್ಣು ಮಿಶ್ರಿತ ಕಲ್ಲಿನ ಗುಡ್ಡ ಇದು, ಈ ಸುತ್ತಮುತ್ತ ಜಾಗ ಎಲ್ಲ ನೋಡಿ. ಇನ್ನೇನು, ಬಹುಶಃ ಮೇಲ್ಗಡೆಗೆ ಬಂದು ಸೇರ್ತಾ ಇದ್ದೀವಿ ನಾವು.
ಬಗ್ಗಿ ಕಾರಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಗರುಡ ವಾಹನನ ಮೇಲೆ ವಿಷ್ಣು ಪರಮಾತ್ಮ ಹಾರ್ಕೊಂಬರ್ತಾ ಇರೋದು. ನಮ್ಮ ಹೋಟೆಲ್ ರೂಮಿಂದನೂ ಅದ್ಭುತವಾಗಿ ಕಾಣಿಸುತ್ತೆ, ಮತ್ತು ಫ್ಲೈಟ್ ಇಳಿಬೇಕಾದ್ರೂ ನಿಮ್ಗೆ ಆವಾಗಲೇ ಹೇಳಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸುಮಾರು 20 ವರ್ಷಗಳ ಹಿಂದೆ ಮಾಡಿದಾರಂತೆ. ನನಗೆ ಆಶ್ಚರ್ಯ ಆಗೋಯ್ತು, ಹೊಸದಾಗಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಇವನಂತ ಕೇಳಿದೆ ನಾನು, ಈಗ 20 ವರ್ಷಗಳ ಹಿಂದೆ ಮಾಡಿದ್ದಾರೆ ಅಂತ ಹೇಳ್ದ. ಬಟ್ ಎಷ್ಟು ನೀಟಾಗಿದೆ ನೋಡಿ. ಇದನ್ನು ನೋಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ನಮ್ಮ ಕಂಚಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಮೂರ್ತಿ ಏನು ನರ್ಮದಾ ತೀರದಲ್ಲಿ ಮಾಡಿದ್ದಾರೆ. ಇದನ್ನು ನೋಡಿ ಅದು ಇನ್ಸ್ಪಿರೇಷನ್ನ ಅಂತ ಅನ್ನಿಸ್ತು, ನಂಗೆ ಗೊತ್ತಿಲ್ಲ ಅದು. ಆಮೇಲೆ ಇಲ್ಲಿ ಮೇಲ್ಗಡೆ ಹೋದಕ್ಕೆ ಲಿಫ್ಟ್ ವ್ಯವಸ್ಥೆ ಇದೆ ಅಂತೆ, ಈಗ ಒಳಗಡೆ ಹೋಗಿ ನೋಡೋಣ ಏನು ಎತ್ತ ಅಂತ ಅಂದ್ಬಿಟ್ಟು. ನೋಡಿ, ನಮ್ಮ ಶಯನ್ ಅಂತ ನಮ್ಮ ಗೆಳೆಯರು ಓಡಾಡ್ತಾ ಇದ್ದಾರೆ. ಈಗಲೂ ನೋಡೋದಕ್ಕೆ ತಣ್ಣಗಿದೆ ಬಟ್ ವಿಷುವಲಲ್ಲಿ, ಬಟ್ ಸಿಕ್ಕಾಪಟ್ಟೆ ಶೆಕೆ ಇದೆ ಗೆಳೆಯರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ನನ್ನ ಕ್ಯಾಮ್ರಾನ ಟಿಲ್ಟ್ ಮಾಡ್ತಾ ಇದ್ದೀನಿ, ನನ್ನ ಕತ್ತು ಪೂರ್ತಿ ಮೇಲೆತ್ತು ನೋಡ್ತಾ ಇದ್ದೀನಿ, ಕಾಣಿಸ್ತಾ. ಬಟ್ ಈಗ ಸಂಜೆ ಸಮಯ ಆಗಿರೋದ್ರಿಂದ ಲೈಟ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಅಲ್ಲಿ ಕಿರೀಟ ಇರೋದು ಮಹಾವಿಷ್ಣು, ಗರುಡ ವಾಹನ ಬಾಯಿ ಕಾಣಿಸುತ್ತೆ ನೋಡಿ ನಿಮಗೆ. ಆದಷ್ಟು ಝೂಮ್ ಮಾಡಿ ಹತ್ರಕ್ಕೆ ಹೋಗ್ತೀವಿ ಪ್ರಯತ್ನ ಮಾಡಿದ್ದೀನಿ. ಇದು ಕಡಿಮೆ ಅಂದರೆ ನನ್ನ ಪ್ರಕಾರ 350 ಅಡಿಯಿಂದ 400 ಅಡಿ ಹೈಟಲ್ಲಿ ಇರ್ಬೋದು ಅಂತ ಅಂದ್ಕೊಳ್ತೀನಿ. ನನ್ನ ಪ್ರಕಾರ ನನ್ನ ಒಳಗಡೆ ಹೋಗಿಲ್ಲ ಅದ್ರ ಡೀಟೇಲ್ಸ್ ಎಲ್ಲ ಓದೋದಕ್ಕೆ. ಅದ್ಭುತವಾದಂಥ ಒಂದು ಜಾಗ ಇದನ್ನು ನೋಡೋಕ್ಕಾದರೂ ನಮ್ಮ ಇಡೀ ಬಾಲಿಗೆ ಬಂದಂಥ ಒಂದು ಪ್ರವಾಸದ ಟ್ರಿಪ್ ನೋಡಿ. ಈಗ ನಾವು ನಮ್ಮ ದೇವರು ಅಪ್ಪು ಅವರ ಫ್ಲ್ಯಾಗ್ನ ನಾವು ಇಲ್ಲಿ ಇದು ಮಾಡಿದ್ವಿ. ಈಗ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಈ ಕಡೆ ಎಲ್ಲ ನಮ್ಮ ಮಹಾಭಾರತದ ದಾನವರು ಅಂದರೆ ರಾಕ್ಷಸರು. ನೋಡಿ, GWK, ನಾವು ಇಲ್ಲಿ W ಆಗ್ತಾರೆ, ಅವರು GVVK ಆಗ್ತಾರೆ, ನಾವು W ಅಂತ ಓದ್ಕೊಂಡಿದ್ದೀವಿ. ನೋಡಿ, ಇದು ಈ ನೋಡಿ ಯಾರು ರಾಕ್ಷಸ. ನಮ್ಮ ಇಲ್ಲಿ ಏನೋ ಎಲ್ಲ ಬೋರ್ಡ್ ಹಾಕಿದ್ದಾರೆ ಸಣ್ಣ ಸಣ್ಣದಾಗಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಅದ್ರಲ್ಲಿ ಲೇಟ್ ಆಗುತ್ತೆ. ರಾಕ್ಷಸರ ರೂಪ ಮತ್ತು ರಾಕ್ಷಸಿಯ ರೂಪದಲ್ಲಿ, ದೇವತೆ ರೂಪದಲ್ಲಿ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ. ಆ ಎದುರುಗಡೆ ಕಾಣಿಸ್ತಾ ಇರೋದು ಲಿಫ್ಟ್ ಮೇಲೆ ಹೋಗೋದಕ್ಕೆ. ಅದಕ್ಕೆ ಚಾರ್ಜ್ ಎಷ್ಟು ಗೊತ್ತಾ? ಅಲ್ಲಿ ಬೋರ್ಡ್ ಇದೆ, ನಿಮಗೆ ತೋರಿಸ್ತೀನಿ. ನಾನು ಒಂದ್ಸತಿ ಒಳಗೆ ಹೋಗಿ ಬಂದು ಮತ್ತೆ ಇದನ್ನು ಶೂಟ್ ಮಾಡಬೇಕು ಅಂತ ಅನ್ನಿಸ್ತು, ಶೂಟ್ ಮಾಡ್ತಾ ಇದ್ದೀನಿ. ಆ ಇಡೀ ಗರುಡ ವಿಷ್ಣು ಕೆಂಚಾಣ ಕೆಂಚಾಣ ಅಂದರೆ ನಿಮ್ಗೆ ಅವೆಲ್ಲ ಹೇಳಿದ್ನಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ಲು, ಇದು ಕೆಂಚಾಣ ಕೆಂಚಾಣ ಅಂತ ಕರೀತಾರೆ ಇಲ್ಲಿ. GVK, ಆ GV ಅನ್ನೋದನ್ನು ವಿ ಡಬಲ್ ಹಾಕ್ತಾರೆ, ಅದು W ಥರ ಕಾಣಿಸುತ್ತದು ನಮಗೆ. ನೋಡಿ, ಗರುಡ ವಿಷ್ಣು ಅವರು W ಮಾಡ್ತಾರೆ, ವಿಷ್ಣುಗೆ ನೋಡಿ WISH, ನಾವು ವಿ ಹಾಕ್ತೀವಿ, ಅವರು W. ಗರುಡ ವಿಷ್ಣು ಕೆಂಚಾಣ ಅಂದರೆ ಗರುಡ ವಿಷ್ಣು ವಾಹನ ಅಂತ, ಗರುಡ ವಿಷ್ಣು ವಾಹನ ಅಂತ. ಎಂಟ್ರೆನ್ಸು ಇಲ್ಲಿ ಮಹಾಭಾರತದ ಮತ್ತು ಪುರಾಣದ ಕಥೆಗಳು ಇಲ್ಲೆಲ್ಲ ಮಿನಿಯೇಚರ್ ಮಾಡಿಟ್ಟಿದ್ದಾರೆ. ಪುರಾಣ ಮಹಾಭಾರತ ಅಲ್ಲ, ಪುರಾಣದ ಕಥೆಗಳು. ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣ ಸಣ್ಣದಾಗಿ ಟೇಬಲ್ಗಳ ಮೇಲೆ ಎಲ್ಲ ಡೀಟೇಲ್ಸು ಬರೆದಿದ್ದಾರೆ ಅಲ್ಲಿ. ನೋಡಿ, ಇಲ್ಲಿ ಕಾಣಿಸುತ್ತೆ ನೋಡಿ, ಮಹಾವಿಷ್ಣು ಬಂದು ಯಾವುದೋ ರಾಕ್ಷಸನ ಸಂಹಾರ ಮಾಡ್ತಾ ಇರೋದು. ಮತ್ತು ನೋಡಿ, ಮಹಾವಿಷ್ಣು ಇದು ಸಮುದ್ರ ಮಂಥನ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ ಪಕ್ಕದಲ್ಲಿ. ಇದು ನೋಡಿ, GWK, ಗರುಡ ವಿಷ್ಣು ಕಾಣಿಸುತ್ತೆ ನಿಮಗೆ. ನೋಡಿ, ಇದು ಸಮುದ್ರ ಮಂಥನ ಮೋಹಿನಿ ನೋಡಿ, ಸಮುದ್ರ ದೇವತೆಗಳು ಮತ್ತು ದಾನವರು ಪರ್ವತನ ಕಡಿತಾ ಇರೋದು. ಇದು ಯಾವುದು ಮತ್ತೆ ಒಂದಿದು ಒಂದು ಮಿನಿಯೇಚರ್ ಮಾಡಿದ್ದಾರೆ. ನನಗೆ ಪ್ರತಿಯೊಂದು ಕೂಲಂಕುಷವಾಗಿ ನೋಡಿ, ಇಲ್ಲಿ ಮಹಾ ಋಷಿ ಒಂದು ಏನಾಯ್ತಿದ್ದಾರೆ, ಪರಶುರಾಮ, ಕರೆಕ್ಟ್ ಪರಶುರಾಮ, ಪರಶುರಾಮ. ನಾನು ಹಿಂದೆ ಒಂದು ಎಲ್ಲ ಒಂದು ಕಡೆ ತಪ್ಪಾಗಿ ಹೇಳಿದ್ದೀನಿ, ಇಡೀ ಇಂಡೋನೇಷ್ಯಾ ಭಾರತ ದೇಶ ಆಗಿತ್ತು ಒಂದು ಕಾಲದಲ್ಲಿ, ಈಗ ಮುಸ್ಲಿಂ ಕಂಟ್ರಿ ಆಗಿದೆ. 86% ಇಡೀ ಇಂಡೋನೇಷ್ಯಾದಲ್ಲಿ ಮುಸ್ಲಿಮ್ಸ್ ಇದ್ದರೆ, ಬಾಲಿನಲ್ಲಿ 75% ಮುಸ್ಲಿಮ್ಸ್ ಇದ್ದರೆ, ಬಾಲಿನಲ್ಲಿ 86% ಹಿಂದೂ ಇದ್ದಾರೆ ನೋಡಿ. ಇಲ್ಲಿ ಅಲ್ಲಿ ಒಂದು ಮಿನಿಯೇಚರ್ ಇದೆ ಕಾಣಿಸ್ತಾ ಇದೆ. ಮತ್ತು ಲಿಫ್ಟ್ ಮೇಲೆ ಹೋಗೋದಕ್ಕೆ ಚಾರ್ಜು 250K ಅಂದರೆ 2.5 ಲಕ್ಷ ರೂಪಾಯಿ, ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಅದು 400 ರೂಪಾಯಿ 500 ರೂಪಾಯಿ ಆಗುತ್ತೆ.
ಆಮೇಲೆ ಶಟ್ಲ್ ಬಗ್ಗೆ 40 ಇದೆ ಮೇಲ್ಗಡೆ ಹೋಗೋದಕ್ಕೆ. ನಾವು ಹೇಗೆ ವಲ್ಲಭಭಾಯಿ ಪಟೇಲ್ಗೆ ನಮ್ಮ ಗುಜರಾತ್ ಗೌರ್ಮೆಂಟ್ ನಮ್ಮ ಸಿನಿಮಾ ಇಂಡಸ್ಟ್ರಿಯವ್ರನ್ನೆಲ್ಲ ಕರ್ಕೊಂಡು ಹೋಗಿತ್ತು, ಮೇಲ್ಗಡೆ ಹೋಗಿ ಎದೆಯಿಂದ ನಾವು ನರ್ಮದಾ ತೀರ ನೋಡ್ತೀವಿ ಲಿಫ್ಟಲ್ಲಿ, ಅದೇ ಥರ ಇಲ್ಲೂ ವಿಸಿಬಲ್ ಇದೆಯಂತೆ. ಇದರ ಇನ್ಸ್ಪಿರೇಷನ್ಲೇ ಅದು ಮಾಡಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಅದು ಕರೆಕ್ಟ್ ಅವ್ರ ಹಂಗೆ ಗೊತ್ತಿಲ್ಲ. ನೋಡಿ ಅಲ್ಲಿ ಮಿನಿಯೇಚರ್ ಇಟ್ಟಿದ್ದಾರೆ, ಎಲ್ಲ ಕಡೆ ಮಿನಿಯೇಚರ್ಗಳು ಸೇಲ್ಗೂ ಸಿಗುತ್ತೆ. ಒಳ್ಳೆ ಎಕ್ಸ್ಪೆನ್ಸಿವ್ ಆದರೆ ವೆಯ್ಟ್ ಜಾಸ್ತಿ, ತೊಗೊಂಡು ಹೋಗೋದಕ್ಕೆ ನೋಡೋಣ, ಪ್ರಯತ್ನ ಪಡೋಣ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮಹಾವಿಷ್ಣು ಮೇಲೆ ಕೂತಿದ್ದಾರೆ, ಗರುಡ ಕೆಳಗಡೆ ಇದೆ. ನೋಡಿ ಇದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮಿನಿಯೇಚರಲ್ಲಿ. ಇದನ್ನು ಶೂಟ್ ಮಾಡೋಕ್ಕೆ ಅದು ನಾವು ನಮ್ಮ ಭಾರತದಲ್ಲೆಲ್ಲ ಕ್ಯಾಮ್ರಾ ತೊಗೊಂಡೋಗ್ಬೇಕು ಅನ್ನೋದಕ್ಕೆ ಚಾರ್ಜು, ಇದಕ್ಕೆ ಇಷ್ಟು ಚಾರ್ಜು ಇವೆಲ್ಲ ಇರುತ್ತೆ. ಇದೆಲ್ಲ ಏನಿಲ್ಲ, ಇಲ್ಲಿ ಆರಾಮಾಗಿ ನೋಡಿ ಯಾರನ್ನೂ ಕೇಳಿಲ್ಲ, ನಾನು ಬಂದು ಶೂಟ್ ಮಾಡ್ತಾ ಇದ್ದೀನಿ. ನೋಡಿ 20 ವರ್ಷದಿಂದ ಇಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ, ನಂಗೆ ಆಶ್ಚರ್ಯ ಆಯಿತು ಗೆಳೆಯರೆ. ನೋಡಿ ಇಲ್ಲಿ ಒಂದು ದೇವತೆ, ಅದು ಮಹಾನ್ ರಾಕ್ಷಸನೋ ಏನೋ, ಅಮೃತ ಎತ್ಕೊಂಡು ಓಡೋಗ್ತಾನೇನೋ ದಾನವರು. ನೋಡಿ ಎಲ್ಲಿದ್ದಾರೆ, ಕೈಯಲ್ಲಿ ಅಮೃತದ ಪಾತ್ರೆ ಇದೆ, ಬಹುಶಃ ಅದೇ ಇರಬೇಕಿದು ನನ್ನ ಪ್ರಕಾರ. ಅಂದರೆ ನಮ್ಮ ದೇವತೆಗಳನ್ನ ಅವ್ರು ಬೇರೆ ರೂಪದಲ್ಲಿ ಚಿತ್ರಿಸಿರ್ತಾರೆ. ನೋಡಿ ನರಸಿಂಹದೇವರು, ನಮ್ಮ ನರಸಿಂಹ ಹೇಗಿರ್ತಾನೆ ಅವ್ರ ನರಸಿಂಹ, ಅದೇ ನರಸಿಂಹ ಆಲ್ಮೋಸ್ಟ್ ಸಿಮ್ಲರ್ ಆಗಿ ಇದ್ದಾರೆ. ಹಾಂ, ಅದೇ ಪರಶುರಾಮ. ನೋಡಿ ಇವರು ಪೂತನಿ ಹಾಲು ಕೊಡ್ತಾ ಇರೋದು, ಕಂಸನ ಕಂಸವದೇನ ಪೂತನಿಗೆ ಕೃಷ್ಣ ಮಗುವಾಗಿ. ನೋಡಿ ಇಲ್ಲಿದೆ, ನೋಡಿ ಬರೆದಿದ್ದಾರೆ, ಪೂತನಿ ಹಾಲು ಕೊಡ್ತಾ ಇದ್ದಾಳೆ ಕೃಷ್ಣನಿಗೆ. ಚಿತ್ರಲೋಕ ಚಿತ್ರಲೋಕ.